ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಅರಣ್ಯ ಇಲಾಖೆಯಲ್ಲಿರುವಂತಹ ನೇಮಕಾತಿ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ಇದನ್ನ ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿದೆ. ಇದು ಬಂದಂತ ದಿನಾಂಕ 22ನೇ ಸೆಪ್ಟೆಂಬರ್ 2023. ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಡಿಸ್ಟಿಕ್ ವೈಸ್ ಬಿಟ್ಟಿರೋದ್ರಿಂದ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ ಈಗ ಧಾರವಾಡ, ಹಾವೇರಿ, ಗದಗ್, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ನೋಟಿಫಿಕೇಶನ್ಸ್ ನ ತಗೊಂಡಿದ್ವಿ. ಒಟ್ಟಾರೆಯಾಗಿ ನೋಡ್ರಿ, 310 ಹುದ್ದೆಗಳಿಗೆ ಅವ್ರೇನ್ ಮಾಡಿದಾರಪ್ಪ ಅಂದ್ರೆ ಈ ಒಂದು ನೋಟಿಫಿಕೇಶನ್ಸ್ ಅಥವಾ ನೇಮಕಾತಿಯನ್ನ ಹೊರಡಿಸಿದ್ದಾರೆ. ಹಾಗಾಗಿ ಒಂದು ಡಿಸ್ಟ್ರಿಕ್ ಅನ್ನ ಮಾತ್ರ ನಾವು ಇಲ್ಲೇನ್ ಮಾಡ್ತೀವಿ ಅಂದ್ರೆ ಹೇಳ್ತಾ ಹೋಗ್ತೀವಿ. ಅದೇ ತರನಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಪ್ಪ ಅಂದ್ರೆ ಬೇರೆ ಡಿಸ್ಟ್ರಿಕ್ಗೂ ಅಪ್ಲೈ ಆಗುತ್ತೆ. ಮತ್ತೆ ಎಲ್ಲಾ ಡಿಸ್ಟ್ರಿಕ್ನವರು ಕೂಡ ಏನಪ್ಪ ಅಂದ್ರೆ ನೀವು ಅಪ್ಲೈ ಮಾಡಬೇಕಾಗಿರೋದು ಅರಣ್ಯ ಇಲಾಖೆ ವೆಬ್ಸೈಟ್ ಮೂಲಕನೇ. ಆದ್ರೆ ಇವರು ಏನ್ ಮಾಡಿದ್ರು ಅಂದ್ರೆ ನೇಮಕಾತಿ ಹೊರಡಿಸಬೇಕಾದ್ರೆ ಜಿಲ್ಲಾವಾರುವಾಗಿ ನೇಮಕಾತಿನ ಹೊರಡಿಸಿರೋದ್ರಿಂದ ಏನಪ್ಪ ಅಂದ್ರೆ ಬೇರೆ ಬೇರೆ ನೇಮಕಾತಿ ಅಧಿಸೂಚನೆ ಬಂದಿದೆ. ಅಂದ್ರೆ ಪ್ರತಿಯೊಂದು ಜಿಲ್ಲೆಗೂ ಅದರದೇ ಆದಂತಹ ನೇಮಕಾತಿ ಅಧಿಸೂಚನೆ ಬಂದಿದೆ. ಈಗ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈ ಒಂದು ಬೆಳಗಾವಿ ಏನ್ ಜಿಲ್ಲೆ ಇದೆಯಲ್ಲ ಅದರದ್ದು ಏನಪ್ಪ ಅಂದ್ರೆ ಡಿಸ್ಕಷನ್ ಮಾಡ್ತೀವಿ. ಇದೇ ತರನಾಗ ಏನಪ್ಪ ಅಂದ್ರೆ ಎಲ್ಲ ಕಡೆನೂ ಇರುತ್ತೆ. ನೋಡ್ರಿ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಾವಳಿಗಳು 2021 ಹಾಗೂ ಸರ್ಕಾರದ ಅಧಿಸೂಚನೆ ಕರ್ನಾಟಕ ಅರಣ್ಯ ಇಲಾಖೆ ಸೇವೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು 2019 ಅನ್ವಯ ಕರ್ನಾಟಕ ಅರಣ್ಯ ಇಲಾಖೆ ಬೆಳಗಾವಿ ವೃತ್ತದಲ್ಲಿ ಖಾಲಿ ಇರುವ 20 ಹುದ್ದೆಗಳು ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನೋಡ್ರಿ, ಬೆಳಗಾವಿಯಲ್ಲಿ ಕೇವಲ 20 ಇದಾವೆ, ಆದ್ರೆ ರಾಜ್ಯಾದ್ಯಂತ ತೆಗೆದುಕೊಂಡಾಗ ನಿಮ್ಗೇನಪ್ಪ ಅಂದ್ರೆ 310 ಹುದ್ದೆಗಳಿವೆ. ಈ ನೇರ ನೇಮಕಾತಿ ಅಧಿಸೂಚನೆಯನ್ನು ಕರ್ನಾಟಕ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತಹ https://aranya.gov.in/ ಮುಖಪುಟದ ಕೆಳಭಾಗದಲ್ಲಿ ಇರುವ ನೇಮಕಾತಿ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಸದರಿ ಆನ್ಲೈನ್ ಎಲೆಕ್ಟ್ರಾನಿಕ್ ಮಾರ್ಗ ವ್ಯವಸ್ಥೆಯ ಮೂಲಕ ಮಾತ್ರ ಸಲ್ಲಿಸತಕ್ಕದ್ದು. ಈ ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ನೋಡ್ರಿ, ಅರ್ಜಿಗಳನ್ನು ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕನೇ ಅಥವಾ ಎಲೆಕ್ಟ್ರಾನಿಕ್ ಮೂಲಕನೇ ಹಾಕಬೇಕಾಗತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಅರಣ್ಯ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆದಂತಹ https://aranya.gov.in/ ಮೂಲಕ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗತ್ತೆ. ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಅಭ್ಯರ್ಥಿಗಳು ಈ ಅಧಿಸೂಚನೆಯಲ್ಲಿ ಸೂಚನೆ, ನಿರ್ದೇಶನ ಹಾಗೂ ಷರತ್ತುಗಳನ್ನು ಕೂಲಂಕುಷವಾಗಿ ಓದಿ ಸಮರ್ಪಕವಾಗಿ ಅರ್ಥೈಸಿಕೊಂಡು ತಮಗೆ ಅನ್ವಯವಾಗುವ ವಿವರಗಳನ್ನು ಆನ್ಲೈನ್ ಅರ್ಜಿಯ ನಿಗದಿತ ಅಂಕಣದಲ್ಲಿ ಭರ್ತಿ ಮಾಡತಕ್ಕದ್ದು. ಅಭ್ಯರ್ಥಿಗಳು ಭರ್ತಿ ಮಾಡಿದ ಆನ್ಲೈನ್ ಅರ್ಜಿಯ ಪ್ರತಿಯನ್ನು ಮುದ್ರಿಸಿ ಮಾಹಿತಿಗಾಗಿ ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡಲು ಅವಕಾಶವಿರುವುದಿಲ್ಲ. ಹಾಗೆಯೂ ಇಂತಹ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಲ್ಲದೆ ಆನ್ಲೈನ್ ಅರ್ಜಿಯ ಪ್ರತಿಯನ್ನು ಅಂಚೆ ಮುಖಾಂತರ ಅಥವಾ ಮುಂದಾಮ್ ಆಗಿ ಇಲಾಖೆಗೆ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ನೋಡ್ರಿ, ಅಂಚೆ ಮೂಲಕ ಆಗ್ಲಿ ನೀವೇ ಹೋಗಿ ಸಲ್ಲಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಹಾಗಾದ್ರೆ ಏನೆಲ್ಲ ಪ್ರಮಾಣ ಪತ್ರಗಳು ಬೇಕಾಗತ್ತಂದ್ರೆ ಜನ್ಮ ದಿನಾಂಕ ದೃಢೀಕರಿಸುವ ಪ್ರಮಾಣ ಪತ್ರ, ನಿಗದಿತ ಶೈಕ್ಷಣಿಕ ವಿದ್ಯಾರ್ಹತೆ ಪ್ರಮಾಣ ಪತ್ರಗಳು, ನಿಗದಿತ ಜಾತಿ ಪ್ರವರ್ಗ ಗ್ರಾಮೀಣ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತ ಸೈನಿಕ ಸೇವೆ ತೃತೀಯ ಲಿಂಗ ಅಭ್ಯರ್ಥಿಗಳು ಇತ್ಯಾದಿ ದೃಢೀಕರಣ ಪ್ರಮಾಣ ಪತ್ರಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವೇಳೆ ಅಪ್ಲೋಡ್ ಮಾಡತಕ್ಕದ್ದು. ಅಭ್ಯರ್ಥಿಯು ಯಾವ ಪ್ರಮಾಣ ಪತ್ರ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ವೇಳೆ ಅಪ್ಲೋಡ್ ಮಾಡಿರುತ್ತಾರೋ ಅದೇ ಪ್ರಮಾಣ ಪತ್ರ ಅಥವಾ ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಎಲ್ಲಾ ಹಂತಗಳಲ್ಲೂ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಇದನ್ನ ಯಾವುದೇ ಹಂತದಲ್ಲಿಯೂ ಕೂಡ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ 27/9/2023, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/10/2023, ಆಮೇಲೆ ಶುಲ್ಕವನ್ನು ಪಾವತಿ ಮಾಡಲು ಇರುವಂತಹ ಕೊನೆಯ ದಿನಾಂಕ 31/10/2023. ಹಾಗಾದ್ರೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ನೋಡ್ರಿ, ಸಾಮಾನ್ಯ ಅರ್ಹತೆ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಪ್ಲಸ್ ಸೇವಾ ಶುಲ್ಕ 220 ರೂಪಾಯಿ ನೀವು ಅರ್ಜಿ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಅದೇ ತರನಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಪ್ಲಸ್ 20 ರೂಪಾಯಿ ಸೇವಾ ಶುಲ್ಕ ಇರುತ್ತೆ. ಹಾಗಾದ್ರೆ ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದ್ರೆ ಅರಣ್ಯ ಇಲಾಖೆಯವರಿಗೆ ನೋಡ್ರಿ, ಅರಣ್ಯ ವೀಕ್ಷಕ ವೃಂದದ ಹುದ್ದೆಗಳಿಗೆ ವಿವರ, ವೇತನ ಶ್ರೇಣಿಯವರಿಗೆ 18,600 ರೂಪಾಯಿಯಿಂದ 32,600 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಎಲ್ಲೆಲ್ಲಿ ಡಿವಿಷನ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೇಮಕಾತಿ ಯಾವ ತರನಾಗಿ ನಾವು ನಡೆಯುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ನೋಡ್ರಿ, ವಿದ್ಯಾರ್ಹತೆ ಏನಿದೆ ಅಪ್ಪ ಅಂದ್ರೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಅಥವಾ SSLC ವಿದ್ಯಾರ್ಹತೆಯ ತತ್ಸಮಾನ್ ವಿದ್ಯಾರ್ಹತೆಯನ್ನು ಅರ್ಜಿ ಸಲ್ಲಿಸುವ ವೇಳೆ ಅರ್ಜಿ ಸಲ್ಲಿಸುವ ಈ ಮೇಲೆ ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಹೊಂದಿರಬೇಕು. ಅಂದ್ರೆ ಜಸ್ಟ್ SSLC ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ವಯೋಮಿತಿ ನೋಡ್ರಿ, ಇಲ್ಲಿ ವಯೋಮಿತಿ ಎಷ್ಟಿದೆ ಅಂದ್ರೆ ಕನಿಷ್ಠ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ನೋಡ್ರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ,
ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 32 ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 30 ವರ್ಷ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂದ್ರೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ ಅದೇ ನೋಡ್ರಿ ಅರಣ್ಯ ಪ್ರೇರಕರಿಗೆ ವಯೋಮಿತಿ ಏನಿರುತ್ತೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ 40 ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 42 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷ ಅರ್ಜಿಗಳ ಪರಾಮರ್ಶೆ ಮತ್ತೆ ನೇಮಕಾತಿ ವಿಧಾನ ನೋಡ್ರಿ ಆನ್ಲೈನ್ ಅಲ್ಲಿ ಸ್ವೀಕೃತವಾದ ಅರ್ಜಿಗಳನ್ನು ಅಭ್ಯರ್ಥಿಗಳು ಭರ್ತಿ ಮಾಡಿರುವ ಮಾಹಿತಿ ವಿವರಗಳ ಆಧಾರ ಅನ್ವಯ ಆಯ್ಕೆ ಪ್ರಾಧಿಕಾರವು ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಅನುಪಾತದಲ್ಲಿ ದೈಹಿಕ ತಾಳ್ವಿಕೆ ಪರೀಕ್ಷೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತು ದೈಹಿಕ ಕಾರ್ಯಸಮರ್ಥ ಪರೀಕ್ಷೆ ಕಾರ್ಯಸಮರ್ಥ ಪರೀಕ್ಷೆ ಸಮರ್ಥತೆ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪರೀಕ್ಷೆಗಾಗಿ ಅಭ್ಯರ್ಥಿಗಳ ವೃತ್ತ ಮಟ್ಟದ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಅರಣ್ಯ ಇಲಾಖೆ ಅಧಿಕೃತ ವೆಬ್ಸೈಟ್ ನಲ್ಲಿ ಬಿಡುವುದು ಸೊ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಎಸ್ಎಸ್ಎಲ್ಸಿ ನೀವು ಎಷ್ಟು ಅಂಕಗಳನ್ನ ಪಡೆದಿರ್ತಿರಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಆಯಾ ಜಿಲ್ಲೆಗಳಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ 1:20 ರೇಷಿಯೋದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ದೈಹಿಕ ಪರೀಕ್ಷೆಗಳಿಗೆ ಕರೀತಾರೆ ಫಸ್ಟ್ ನೋಡ್ರಿ ದೈಹಿಕ ತಾಳ್ವಿಕ ಪರೀಕ್ಷೆ ಅಥವಾ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅನ್ನ ಕರೀತಾರೆ ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ದೈಹಿಕ ಕಾರ್ಯಸಮರ್ಥತೆ ಪರೀಕ್ಷೆ ಇರುತ್ತೆ ಇವುಗಳನ್ನೆಲ್ಲ ಎಲ್ಲಿ ಬಿಡ್ತಾರೆ ಅಂದ್ರೆ ಈ ವಿವರಗಳನ್ನ ಅರಣ್ಯ ಇಲಾಖೆಯ ಆಫಿಷಿಯಲ್ ವೆಬ್ಸೈಟ್ ಆದಂತ https://aranya.gov.in/ ಮೂಲಕ ನಿಮಗೆ ತಿಳಿಸ್ತಾರೆ ಹಾಗಾದ್ರೆ ದೈಹಿಕ ತಾಳ್ವಿಕ ಪರೀಕ್ಷೆ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ ನೋಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 1600 ಮೀಟರ್ ಓಟ ಇರುತ್ತೆ ಇದನ್ನ ನೀವು 7 ನಿಮಿಷಗಳ ಅವಧಿಯಲ್ಲಿ ಪೂರ್ಣ ಮಾಡಬೇಕು ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 100 ಮೀಟರ್ ಓಟ ಇರುತ್ತೆ 6 ನಿಮಿಷದಲ್ಲಿ ನೀವು ಪೂರ್ಣಗೊಳಿಸಬೇಕು ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ದೈಹಿಕ ಸಮರ್ಥತೆ ಪರೀಕ್ಷೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ ನೋಡ್ರಿ ಫಸ್ಟ್ ಪುರುಷ ಅಭ್ಯರ್ಥಿಗಳನ್ನ ನೋಡಿದ್ರೆ 100 ಮೀಟರ್ ಓಟವನ್ನ ನೀವು 15 ಸೆಕೆಂಡ್ಗಳಲ್ಲಿ ಪೂರ್ತಿ ಮಾಡಬೇಕು ಎತ್ತರ ಜಿಗಿತ ನೋಡ್ರಿ 1.20 ಮೀಟರ್ ಗೆ ಎತ್ತರ ಜಿಗಿತವನ್ನ ಜಿಗಿಬೇಕು ಆಮೇಲೆ ಲಾಂಗ್ ಜಂಪ್ ಅನ್ನು ನಿಮ್ದು 3.80 ಮೀಟರ್ ಅಷ್ಟು ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಅನ್ನ ಜಿಗಿಬೇಕು ಶಾರ್ಟ್ ಪುಟ್ 16 LB ನೀವೇನಪ್ಪ ಅಂದ್ರೆ 5.6 ಮೀಟರ್ ವರೆಗೂ ಎಸೆಯಬೇಕಾಗುತ್ತೆ 800 ಮೀಟರ್ ಅನ್ನ ನೀವು 2:50 ಪೂರ್ತಿ ಮಾಡಬೇಕಾಗತ್ತೆ ಅದೇ ನೋಡ್ರಿ ಮಹಿಳಾ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ 100 ಮೀಟರ್ ಅನ್ನ ನೀವು 18.5 ಸೆಕೆಂಡ್ಗಳಲ್ಲಿ ಓಡಬೇಕು ಎತ್ತರ ಜಿಗಿತ ಬಂದು 0.9 ಮೀಟರ್ ಒಳಗಡೆ ನೀವು 0.9 ಮೀಟರ್ ಗಿಂತ ಕಡಿಮೆ ಇಲ್ದಂಗೆ ಎತ್ತರ ಜಿಗಿತ ಜಿಗಿಬೇಕು ಉದ್ದ ಜಿಗಿತ ಬಂದು 2.5 ಮೀಟರ್ ಅಷ್ಟು ಉದ್ದ ಜಿಗಿತವನ್ನು ಜಿಗಿಬೇಕು ಇಲ್ಲಿ ನಿಮಗೆ ಶಾರ್ಟ್ ಪುಸ್ಟ್ 16 LB ಇರುತ್ತೆ ಅದನ್ನ ನೀವು 3.76 ಮೀಟರ್ಗೆ ಕಡಿಮೆ ಇಲ್ದಂತೆ ಎಸೆಯಬೇಕಾಗತ್ತೆ ಜೊತೆಗೆ ನೋಡ್ರಿ 200 ಮೀಟರ್ ಓಟವನ್ನು 40 ಸೆಕೆಂಡ್ಗಳಲ್ಲಿ ನೀವು ಪೂರ್ಣ ಮಾಡಬೇಕಾಗತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡಿದ್ರೆ ಇದ್ರ ಅನ್ವಯ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ನ ನೇಮಕಾತಿಯನ್ನ ಮಾಡ್ತಾ ಹೋಗ್ತಾರೆ ಸೊ ಇದು ಏನಪ್ಪ ಅಂದ್ರೆ ಅರಣ್ಯ ಇಲಾಖೆಯಲ್ಲಿರುವಂತ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿ ಜೊತೆಗೆ ನೋಡ್ರಿ ಇಲ್ಲಿ ಮೆರಿಟ್ ಲಿಸ್ಟ್ ಅನ್ನು ಯಾವ ತರನಾಗಿ ತಯಾರಿಸ್ತಾರೆ ಅಂದ್ರೆ ದೈಹಿಕ ತಾಳ್ವಿಕ ಪರೀಕ್ಷೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಎಲ್ಲಿ ಅರ್ಹತೆಯಲ್ಲಿ ಪಡೆದ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳ ವೃತ್ತ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಸದರಿ ಪಟ್ಟಿಯಲ್ಲಿ ಇಬ್ಬರೇ ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪಡೆದ ಒಟ್ಟು ಅಂಕಗಳು ಸಮಾನ ಆಗಿದ್ದರೆ ವಯಸ್ಸಿನಲ್ಲಿ ಹಿರಿಯರನ್ನು ಕಿರಿಯರಿಗಿಂತ ಮೇಲಕ್ಕೆ ಇರಿಸಲಾಗುವುದು ಅದರ ಪ್ರಕಾರ ಈ ಒಂದು ಇಂಟರ್ಸೆ ಮೆರಿಟ್ ನಿರ್ಧರಿಸಲಾಗುವುದು ಸೊ ನೋಡ್ರಿ ಇಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ನೀವು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನಲ್ಲಿ ಯಾವ ತರನಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಮತ್ತೆ ಎಸ್ಎಸ್ಎಲ್ಸಿಯಲ್ಲಿ ನೀವು ಎಷ್ಟು ಅಂಕಗಳನ್ನ ಪಡೆದಿದ್ರಲ್ಲ ಅದರ ಆಧಾರದ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಮೆರಿಟ್ ಪಟ್ಟಿಯನ್ನು ತಯಾರಿಸ್ತಾರೆ ಇನ್ ಕೇಸ್ ನೋಡ್ರಿ ಇಬ್ಬರ ಅಭ್ಯರ್ಥಿಗಳು ಒಂದೇ ತರನ ಅಂತ ಮೆರಿಟ್ ಪ್ಲಸ್ಟಿಯನ್ನ ಹೊಂದಿದ್ರೆ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ವಯಸ್ಸಿನಲ್ಲಿ ಯಾರು ಹಿರಿಯರಿರ್ತಾರಲ್ಲ ಅವರಿಗೆ ಜಾಸ್ತಿ ಅವಕಾಶವನ್ನ ಕೊಡ್ತಾರೆ ಇದಾದ್ಮೇಲೆ ಏನಿರುತ್ತೆ ಅಂದ್ರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇರುತ್ತೆ ದೈಹಿಕ ತಾಳ್ವಿಕ ಪರೀಕ್ಷೆ ಮತ್ತು ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮತ್ತು ಪ್ರಚಲಿತ ಚಾಲ್ತಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮ ಹಾಗೂ ಮೀಸಲಾತಿ ನಿಯಮಗಳ ಅನುಸಾರ ಈ ಅಧಿಸೂಚನೆಯಲ್ಲಿ ಅಧಿಸೂಚಿಸಿರುವ ಪ್ರವರ್ಗವಾರು ಖಾಲಿ ಹುದ್ದೆಗಳಿಗೆ 1:1 ಅನುಪಾತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಕರ್ನಾಟಕ ಅರಣ್ಯ ಇಲಾಖೆ ಅಧಿಕೃತ ವೆಬ್ಸೈಟ್ ಮುಖಪಟದ ಕೆಳಭಾಗದಲ್ಲಿರುವ ನೇಮಕಾತಿ ಶೀರ್ಷಿಕೆಯಡಿಯಲ್ಲಿ ಪ್ರಕಟಿಸಲಾಗುವುದು ಇದಾದ್ಮೇಲೆ ನಿಮಗೆ ಮೂಲ ದಾಖಲೆಗಳ ಪರಿಶೀಲನೆ ಇರುತ್ತೆ ಆಮೇಲೆ ನೋಡ್ರಿ ವೈದ್ಯಕೀಯ ಪರಿಶೀಲನೆ ಇರುತ್ತೆ ಸೊ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನೋಡೋದಾದ್ರೆ ಇಲ್ಲಿ ಪುರುಷರಿಗೆ ಇತರೆ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ನೋಡ್ರಿ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 160 ಸೆಂಟಿಮೀಟರ್ ಇರಬೇಕು ಎದೆ ಸುತ್ತಳತೆ ಸಾಮಾನ್ಯವಾಗಿ 79 ಸೆಂಟಿಮೀಟರ್ ಇರಬೇಕು ಎದೆ ಕನಿಷ್ಠ ಹಿಗ್ಗಿಸುವಿಕೆ 5 ಸೆಂಟಿಮೀಟರ್ ಇರುತ್ತೆ ಅದೇ ತರನ ನೀವು ಅರಣ್ಯ ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡ ಫಾರೆಸ್ಟ್ ಡೆಲ್ಲಿಂಗ್ ಅಥವಾ ಶೆಡ್ಯೂಲ್ ಟ್ರೈಬಿಕ್ ಸೇರಿದ್ರೆ ಕನಿಷ್ಠ ಹೈಟ್ ನಿಮ್ 152 ಸೆಂಟಿಮೀಟರ್ ಇರಬೇಕು ಸಾಮಾನ್ಯ ಶಿಸ್ತಿಯಲ್ಲಿ ನಿಮ್ಮ ಎದೆಯ ಸುತ್ತಳತೆ 74 ಸೆಂಟಿಮೀಟರ್ ಇರಬೇಕು ಕನಿಷ್ಠ
ಒಂದು ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ರಿ ಕನಿಷ್ಠ ಎತ್ತರ ಏನಪ್ಪ ಅಂದ್ರೆ ಇತರ ವರ್ಗದ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್, ಕನಿಷ್ಠ ತೂಕ 40 ಕೆಜಿ ಇರುತ್ತೆ. ಅದೇ ನೀವು ಏನಾದ್ರೂ ಅರಣ್ಯ ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿದ್ರೆ ಕನಿಷ್ಠ ಎತ್ತರ 145 ಸೆಂಟಿಮೀಟರ್ ಮತ್ತೆ ಕನಿಷ್ಠ ತೂಕ 38 ಕೆಜಿ ಇರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡಿ ಆಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸೊ ಇದು ಏನಪ್ಪ ಅಂದ್ರೆ ಅರಣ್ಯ ಇಲಾಖೆಯಲ್ಲಿರುವಂತ ಒಂದು ನೇಮಕಾತಿಯ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.